Hello, my dear children. Welcome to my English class. Today, I have taken one new topic, that is make different words using the letters. English वर्णमाले अक्षरगण उपयोगिसी अथवा वसा बगे शब्दगण में हेगे रचने how to form a new words by using the different alphabets. Okay. So ee taragathiyalli nanu helikodta idini. ಈಗ ಈ ಒಂದು ಡಯಾಗ್ರಾಮ್ ನೋಡ್ತಾ ಇದ್ದೀರಾ, ಈ ಡಯಾಗ್ರಾಮ್ ಕಾಣ್ತಾ ಇದೆ, ಇದು ಎ ಎಲ್ ಎಲ್ ಆಲ್ ಅಂತ ಇದೆ. ಸೊ ಈ ಆಲನ್ನು ನಾವು ಉಪಯೋಗಿಸ್ಕೊಂಡು ಬೇರೆ ಬೇರೆ ರೀತಿಯಾದಂಥ ಶಬ್ದವನ್ನು ಯೂಸ್ ಮಾಡೋದಂತ. ಇಲ್ಲಿ ಟಿ ಕಾಣ್ತಾ ಇದೆ, ಬಿ ಮತ್ತು ಎಫ್. ಫಾರ್ ಎಕ್ಸಾಂಪಲ್, ಈಗ ಟಿ ಅನ್ನೋದನ್ನು ಉಪಯೋಗಿಸ್ಕೊಂಡು ನಾನೀಗ ಟಿ ಎ ಎಲ್ ಎಲ್ ಟಾಲ್ ಅಂತ ಹೇಳಿ ಬರ್ದಿದ್ದೀನಿ. ಸೊ ಈ ಟಿ ಎ ಎಲ್ ಎಲ್ ಟಾಲ್ ಅಂತೇಳಿ ನಾನು ಬರೆದಿದ್ದೀನಿ. ಸೊ ಈಗ ಬೇರೆ ಒಂದು ಅಕ್ಷರ ಬಿ ಇದೆ, ಈಗ ಇದೇನು ಕಾಣ್ತಾ ಇದೆ ನಿಮಗೆ, ಬಿ ಅನ್ನು ಉಪಯೋಗಿಸ್ಕೊಂಡು ಬಿ ಎ ಎಲ್ ಎಲ್ ವಾಲ್ ನೋಡಿ. ಸೊ ನೆಕ್ಸ್ಟ್ ಎಫ್ ಇದೆ, ಎಫ್ ಎ ಎಲ್ ಎಲ್ ಫಾಲ್, ಎಫ್ ಎ ಎಲ್ ಎಲ್ ಫಾಲ್. ಓಕೆ, ಎಫ್ ಎ ಎಲ್ ಎಲ್ ಫಾಲ್. ಆದ್ರೆ ಇಲ್ಲಿ ಎ ಎಲ್ ಎಲ್ ಆಲ್ ಅನ್ನು ಉಪಯೋಗಿಸ್ಕೊಂಡು ಒಂದು ಎಕ್ಸಾಂಪಲ್ ಯೂಸ್ ಮಾಡಿ ನಾವೇನ್ ಮಾಡಿದ್ವಿ, ಈಗ ಇಲ್ಲಿ ಬಿ ಎ ಎಲ್ ಎಲ್ ಟಾಲ್ ಮಾಡಿದ್ವಿ, ಹಾಗೆ ಬಿ ಎಲ್ ಎಲ್ ಬಾಲ್ ಎಫ್ ಎಲ್ ಎಲ್ ಫಾಲ್ ಅಂತೇಳಿ ಫಾರ್ಮೇಷನ್ ಮಾಡಿದ್ವಿ. ಸೊ ಅಲ್ವಾ. ಸೊ ಈಗ ನೆಕ್ಸ್ಟ್ ಎರಡನೇ ಒಂದು ಶಬ್ದಕ್ಕೂ ಗಣ, ಇಲ್ಲಿ ಒ ಎನ್ ಜಿ ಅಂತ ಇದೆ. ಸೊ ಇಲ್ಲಿ ಎಲ್ ಕಾಣ್ತಾ ಇದೆ ನಿಮಗೆ, ನೋಡಿ ಎಲ್ ಇದೆ. ಸೊ ಎಲ್ ಒ ಎನ್ ಜಿ ಲಾಂಗ್ ಅಂತೇಳಿ ಅಂಗಡಿ ಅವರು ಕೊಟ್ಬಿಟ್ಟಿದ್ದಾರೆ. ಸೊ ಈಗ ಇಲ್ಲಿ ಡಬ್ಲ್ಯೂ ಆರ್ ಇದೆ, ಡಬ್ಲ್ಯೂ ಆರ್ ಉಪಯೋಗಿಸಿ ಹೇಗೆ ಬರೆಯೋದಂತ ತೋರಿಸ್ತಾ ಇದ್ದೀನಿ. ಸೊ ಡಬ್ಲ್ಯೂ ಆರ್ ಒ ಎನ್ ಜಿ ರಾಂಗ್. ಡಬ್ಲ್ಯೂ ಆರ್ ಒ ಎನ್ ಜಿ ರಾಂಗ್ ಅಂತೇಳಿ ಅಂತ ಇದೆ. ಸೊ ಅದೇ ರೀತಿ ನೀವು ಹೇಳ್ತೀರಾ, ಈಗ ನೋಡೋಣ. ಸೊ ಇಲ್ಲಿ ಒಂದು ಎಸ್ ಅಂತ ಇದೆ. ಸೊ ಎಸ್ ಅನ್ನು ಉಪಯೋಗಿಸ್ಕೊಂಡು ಹೇಳಿ, ಕೆನ್ ಯು ಎನಿಬಡಿ ಎಸ್ ಮೈ ಚಿಲ್ಡ್ರನ್ ಎಕ್ಸಾಕ್ಟ್ಲಿ ಎಸ್ ಓ ಎನ್ ಜಿ ಸಾಂಗ್, ಎಸ್ ಓ ಎನ್ ಜಿ ಸಾಂಗ್. ಓಕೆ, ಮೂವ್ ಟು ದ ನೆಕ್ಸ್ಟ್ ಥರ್ಡ್ ಒನ್. ಸೊ ಇಲ್ಲಿ ಇ ಸೊ ಡಬಲ್ ಇ ಅನ್ನು ತೆಗೆದುಕೊಂಡಿದ್ದೀವಿ. ಸೊ ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್ ಟಿ ಆರ್ ಅನ್ನು ಕೊಟ್ಟಿದ್ದಾರೆ, ಇವೆರಡು ಸೇರಿಸಿ ಟಿ ಆರ್ ಡಬಲ್ ಇ ಅಥವಾ ಟಿ ಆರ್ ಇ ಅಂತ ಹೇಳ್ಬೋದು. ಟ್ರೀ ಅಂತೇಳಿ ನಿಮಗೆ ಕಾಣ್ತಾ ಇದೆ, ಇಲ್ಲಿ ಟಿ ಆರ್ ಇ ಟ್ರೀ ಅಂತೇಳಿ ಕಾಣ್ತಾ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಶಬ್ದ ಇದೆ, ಬಿ ಅನ್ನೋದಿದೆ. ಸೊ ಬಿ ಅನ್ನು ಉಪಯೋಗಿಸ್ಕೊಂಡು ಬಿ ಇ ಬಿ ಅಂತೇಳಿ ಇಲ್ಲಿ ಬರೆಯೋಣ. ಬಿ ಇ ಬಿ ಅಂತೇಳಿ ಬರೆದಿದ್ದೀನಿ. ಸೊ ನೆಕ್ಸ್ಟ್ ನೀವು ಹೇಳ್ತೀರಲ್ವಾ, ಕೆನ್ ಯು ಫಾರ್ಮ್ ಎನಿ ವರ್ಡ್ ಬೈ ಯೂಸಿಂಗ್ ದಿಸ್ ಎಸ್? ಎಕ್ಸಾಕ್ಟ್ಲಿ ಯು ರೈಟ್, ಎಸ್ ಇ ಸಿ ಎಸ್. ಓಕೆ, ವೆರಿ ಗುಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಎಸ್ ಸಿ ಅಂತೇಳಿ ನಾವು ಫಾರ್ಮೇಷನ್ ಮಾಡಿದ್ದೀವಿ. ಸೊ ನೋಡಿ ಎಷ್ಟು ಸುಲಭವಾಗಿ ನಾವು ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡು ಎರಡು ಮೂರು ರೀತಿಯಾದಂಥ ಶಬ್ದಗಳನ್ನು ಇಲ್ಲಿ ಹೇಗೆ ಮಾಡಿದ್ದೀವಿ. ಇನ್ನೊಂದ್ಸರಿ ಇದನ್ನು ನಾನು ಓದೋದನ್ನು ಹೇಳ್ಕೊಡ್ತೀನಿ, ಹೇಗೆ ಪ್ರೊನೌನ್ಸ್ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಮೈ ಸ್ಟೂಡೆಂಟ್ಸ್, ಲುಕ್ ಅಟ್ ದಿಸ್ ಬೋರ್ಡ್ ಆ್ಯಂಡ್ ರಿಪೀಟ್ ಆಫ್ಟರ್ ಮೀ. ಟಿ ಎ ಎಲ್ ಎಲ್ ಟಾಲ್, ಟಿ ಎ ಎಲ್ ಎಲ್ ಟಾಲ್. ನೆಕ್ಸ್ಟ್ B-A-L-L, ball. B-A-L-L, ball. Next, F-A-L-L, fall. F-A-L-L, fall. Okay, can anybody read this one? This one? Yes, you are right, exactly. L-O-N-G, long. This one is L-O-N-G, long. Can you? Okay.
Yes, exactly right. W-R-O-N-G, wrong. W-R-O-N-G, wrong. Next, S-O-N-G, song. S-O-N-G, song. Next one, this box. T-R-E, tree. T-R-E, tree. Next, B-E-E, B. B-E-E, B. Next, S-E-E, C. Okay. These are all about the skill how to form a new words by using the letters in English. Okay, my dear students, hope you all enjoy with my class. I will provide many more informations or activities in my YouTube channel. Please keep watching my YouTube, subscribe my YouTube channel, Vijay Edutech. Thank you for watching my YouTube channel. Thank you. Goodbye.